ಇವತ್ತು ಹಲವಾರು ರೀತಿಯಲ್ಲಿ ಕರ್ನಾಟಕದಲ್ಲಿ ಟೂರಿಸಮ್ಗೆ ದೊಡ್ಡ ಮಟ್ಟದ ಒಂದು ಅವಕಾಶಗಳಿದೆ ಅದಷ್ಟೇ ಅಲ್ಲ ನಮ್ಮ ಹಲವಾರು ಭಾಗದಲ್ಲಿ ಇತ್ತೀಚೆಗೆ ನಾನು ಪ್ರವಾಸ ಮಾಡಿದ್ದೇನೆ ಹಳೆಯ ಪುರಾತನ ಕಾಲದ ಇತಿಹಾಸ ಇರತಕ್ಕಂಥ ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನಗಳನ್ನ ಇವತ್ತೆಲ್ಲ ಹಲವಾರು ಕಡೆ ನೆಲಸವನ್ನು ಮಾಡಿಬಿಟ್ಟಿದ್ದಾರೆ ಇರ್ತಕ್ಕಂಥ ಆ ರೀತಿಯ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ನಾನು ಯಾರೋ ಮಠಾಧೀಶ್ವರಿಗೆ ದುಡ್ಡು ಕೊಟ್ಟು ಉಳಿಸ್ತೀವಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯದಲ್ಲಿ ಹಲವಾರು ದೇವಸ್ಥಾನಗಳ ಪರಿಸ್ಥಿತಿ ಏನಾಗಿದೆ ನಮಗೆ ಮೊನ್ನೆ ಉದಾಹರಣೆಗೆ ನಾನು ಶಿಡ್ಲಘಟ್ಟಕ್ಕೆ ಹೋಗಿದ್ದೆ ಒಂದು ಸಾವಿರಾರು ವರ್ಷದ ಹಿಂದಿನ ದೇವಸ್ಥಾನ ಇವತ್ತು ಪಾಳ ಬಿದ್ದಿದೆ ಅಲ್ಲಿ ಒಳಗಡೆ ಹೋದರೆ ಗರ್ಭಗುಡಿನ ಅಗದಿದ್ದಾರೆ ಅಂದರೆ ಯಾವ ಯಾವ ಮಟ್ಟಕ್ಕೆ ಸಂರಕ್ಷಣೆ ಆಗಿದೆ ಅಂತೇಳಿ ಯಾತಿಕ್ಕಾಗದ್ರು ಬಾಗಿಲು ಮುಂಭಾಗಲು ಮತ್ತು ಗರ್ಭಗುಡಿನ ಅಲ್ಲಿನೋ ನಿಧಿ ಇಟ್ಟಿರ್ತಾರೆ ಹಿಂದಿನ ಕಾಲದಲ್ಲಿ ಅದು ಸಿಗುತ್ತೇನೋ ಅಂತೇಳಿ ರಾತ್ರೋರಾತ್ರಿ ಇದೆಲ್ಲ ಕೆಲಸಗಳಾಗಿದೆ ಅವೆಲ್ಲ ಪಾಳು ಬಿದ್ದಿದೆ ನಾವು ಬರೀ ಒಗ್ಗಿದ್ದು ಕೇಳಿ ಚಿಟ್ಲಿಗಟ್ಟದ್ದು ಹೇಳಿದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಹಲವಾರು ಪ್ರಖ್ಯಾತ ದೇವಸ್ಥಾನಗಳ ಹೊಂದಿರತಕ್ಕಂಥ ಜಿಲ್ಲೆ ಅದಕ್ಕೆ ನಾವು ಶಕ್ತಿ ತುಂಬಿ ಎಲ್ಲ ರೀತಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಾಗ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ ಪ್ರವಾಸಿಗರ ಜಂಖೆ ಸಂಖ್ಯೆ ಜಾಸ್ತಿ ಆದಾಗ ಅಲ್ಲಿ ಬೇರೆ ಬೇರೆ ರೀತಿ ಉಪಕಸ್ಬುಗಳು ಮಾಡ್ತಾಯಿಲ್ಲ ಅವ್ರಿಗೆ ಶಕ್ತಿ ತುಂಬುತ್ತೆ ಟೂರಿಸಮಿಗೆ ಬಂದರೆ ಎಲ್ಲಾದರೂ ನಾವು ಮೊದಲು ಕೆ ಆರ್ ಎಸ್ ಎಲ್ಲಿ ಲಾಸ್ಟ್ ಕಳೆದ ಬಾರಿ ಮಾಡಬೇಕು ಅಂತ ಇದ್ದವು ಅದು ನಿಂತು ಹೋಗಿದೆ ಕೆ ಆರ್ ಎಸ್ನಲ್ಲಿ ನಮ್ಮ ಡಿಸ್ನಿಲ್ಯಾಂಡ್ ಜೊತೆ ಟೈಅಪ್ ಮಾಡಿ ಮಾಡಬೇಕು ಅಂತ ಅಲ್ಲಿ ನಾವು ಸರಿಯಾದ ರೀತಿ ಪ್ಲ್ಯಾನಿಂಗ್ ಮಾಡಿದ್ರೆ ಕನಿಷ್ಠ ಐವತ್ತು ಯುವಕರಿಗೆ ಕೆಲಸ ಕೊಡ್ಬೋದು ಕೆ ಆರ್ ಎಸ್ ಅಲ್ಲಿ ಹೀಗೆ ಹಲವಾರು ರೀತಿಯ ಒಂದು ಯೋಜನೆಗಳಿಗೆ ಅವಕಾಶಗಳಿದೆ ಆದರೆ ಸರ್ಕಾರ ನಡೆಸೋರಿಗೆ ವಿಷನ್ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ಸ್ವಲ್ಪ ಬ್ಲ್ಯಾಂಕ್ ಆಗಿದೆಯೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ